स्पार्क प्लग लोकेट मे इंजिन एंड हेयर इंजिन ब्लॉक लोकेट इंजिन एडल लोकेट कामन इंजिन ब्लॉक लोकेट ऑप्शन क्या स्पार्क प्लग मेन बरतो इन्सुलेशन नो वाइट कलर हाईली इन्सुलेट मैका यूज ना इलेक्ट्रिकल कंबल मेल नोड़ब ಹೈ ವೋಲ್ಟೇಜ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಕರೆಂಟ್ ಹೊಡಿಬಾರದು ಅನ್ನೋ ಕಾರಣಕ್ಕೆ ಮೈಕಾದಿಂದ ಮಾಡಿರುವಂತ ಒಂದು ಹೈಲಿ ಇನ್ಸುಲೇಟೆಡ್ ಆಮೇಲೆ ಕ್ಯಾಪ್ನೆಟ್ ಇಸ್ ಕಾಲ್ಡ್ ಕ್ಯಾಪ್ನೆಟ್ ಇದನ್ನ ನಾವು ಇಲ್ಲಿ ಇದು ಇದು 19 ಸೈಜ್ದು ಇದು ಸ್ಪಾರ್ಕ್ ಪ್ಲಗ್ ರಿಮೂವರ್ ಇರುತ್ತೆ ಅದರ ಮೂಲಕ ನಾವು ಲಾಕ್ ಆಮೇಲೆ ಇದನ್ನ ನೋಡಿ ಬೆಂಡ್ ಇದರ ರಾಡ್ ಇಸ್ ಅರ್ತ್ ರಾಡ್ ಅರ್ತ್ ರಾಡ್ ಅಂತ ಕರಿತೀವಿ ಮಧ್ಯದಲ್ಲಿ ಒಂದು ರಾಡ್ ಆಗಿದೆ ನೋಡಿ ಎಲ್ಲ ಸ್ಪಾರ್ಕ್ ಪ್ಲಗ್ ಒಂದೊಂದು ಇಟ್ಕೊಂಡು ಗೊತ್ತಾಗುತ್ತೆ इन्सुलेटेड मैका क्याबिनेट हाउसिंग क्याबिनेट मत मध्यदे इलेक्ट्रो रॉड बरते मध्यदर वेट वेट रेसिस्टर को सेंटर इलेक्ट्रो रॉड पार्ट्स ऑफ दि स्पार्क स्पार्क प्लग मेन पर्पस ऑफ स्पार्क प्लग टू प्रोड्यूस दि इलेक्ट्रिकल करंट टू इग्नाइट दि एयर फ्यूल मिक्सचर एंड टू प्रोड्यूस दि पवर आयता स्पार्क प्लग ಮೈಕ ಐಲಿ ಇನ್ಸುಲೇಟರ್ ಇನ್ಸುಲೇಷನ್ ಇನ್ಸುಲೇಟರ್ ಅಂತೀವಿ ಇನ್ಸುಲೇಟರ್ ಯಾವುದು ಅಂತ ನಾವು ಮೈಕದಿಂದ ಮಾಡ್ತೀವಿ ಆಮೇಲೆ ಇದನ್ನ ಕ್ಯಾಪ್ನೆಟ್ ಈ ಪೋರ್ಷನ್ ನಾವು ಕ್ಯಾಪ್ನೆಟ್ ಇದನ್ನ ಸ್ಕ್ರೂ ಥ್ರೆಡ್ ಅಲ್ಲಿ ಎಲ್ಲಿ ಎಲ್ಲಿ ಫಿಟ್ ಆಗಿರುತ್ತೆ ಹೆಡ್ ಅಲ್ಲಿ ಸ್ಕ್ರೂ ಥ್ರೆಡ್ ಇರುತ್ತಲ್ಲ ಅಲ್ಲಿ ಲೊಕೇಟ್ ಮಾಡ್ತೀವಿ ಮತ್ತೆ ಎತ್ತಲ ಇಲ್ಲೇನು ಮತ್ತೆ ಎಲೆಕ್ಟ್ರೋ ರಾಡ್ ಬರುತ್ತೆ ಮೇಲೆ ಬೆಂಡ್ ಆಗಿರ್ತಾರ ರಾಡ್ ಇಟ್ ಇಸ್ ಕಾಲ್ಡ್ ಅರ್ತ್ ರಾಡ್ ಈ ಎಲೆಕ್ಟ್ರೋ ರಾಡಿಗೆ ಅರ್ತ್ ರಾಡಿಗೆ ಒಂದು ಗ್ಯಾಪ್ ಇರುತ್ತೆ ಅಂತ ನಿಮಗೆ ಈ ಸರ್ವಿಸ್ ಎಲ್ಲ ಮಾಡ್ತೀವಿ ಸ್ಪಾರ್ಕ್ ಪ್ಲಗ್ ಅಡ್ಜಸ್ಟ್ ಇದು ಕಡಿಮೆನೇ ಇರಬಾರ್ದು ಜಾಸ್ತಿ ಕಡಿಮೆ ಇದ್ದರೆ ಸ್ಪಾರ್ಕ್ ಕಡಿಮೆ ಆಗುತ್ತೆ ಜಾಸ್ತಿ ಅಲ್ಲ ಕಡಿಮೆ ಇದ್ದರೆ ಸ್ಪಾರ್ಕ್ ಅಂತ ಸ್ಪ್ರೆಡ್ ಆಗ ಸರಿಯಾದಂತ ಸ್ಪ್ರೆಡ್ ಆಗ ಜಾಸ್ತಿ ಇತ್ತು ಅಂದರೆ ಟೂ ಅಂದರೆ ಅರ್ತ್ ರಾಡ್ಗೆ ಎಲೆಕ್ಟ್ರೋ ರಾಡ್ ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದರೆ ಕರೆಂಟು ಲೋ ಕಡಿಮೆ ಪ್ರಮಾಣದ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಎಲ್ಲ ವೈಕಲ್ಗೂ ಒಂದು ಅರ್ತ್ ರಾಡ್ ಮತ್ತು ಎಲೆಕ್ಟ್ರೋ ರಾಡ್ಗೆ ಸ್ಪಾರ್ಕ್ ಪ್ಲಗ್ ಗ್ಯಾಪ್ ಇರುತ್ತೆ ಎಷ್ಟಿರುತ್ತೆ ಮಾಡ್ತೀವಿ ಫೀಲರ್ ಗೇಜ್ ಅಂತ ಹೇಳ್ಕೊಳ್ಳಿ ಫೀಲರ್ ಗೇಜ್ ಮೂಲಕ ನಾವು ಈ ಒಂದು ಸ್ಪಾರ್ಕ್ ಪ್ಲಗ್ ನ ಅಡ್ಜಸ್ಟ್ ಮಾಡ್ತೀವಿ